ಪಾಪ ಅವ್ರು ಅಲ್ಲಿಂದ ಬಂದು ಇಷ್ಟು ನಿಮ್ಮನ್ನ ಇಂಥ ಜಾಗದಾಗ ಅದ್ರಿ ನೋಡ್ತಾರಲ್ಲ. ಅಲ್ಬೇಡ್ರಿ ಸುಂದರಿ, ನಾನು ಮಾಡಿಸ್ಕೊಡ್ತೀನಿ. ನಾನು ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ನಮ್ಮ ಸಿರಾ ತಾಲೂಕು ಮತ್ತು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಕುರಿ ಸಾಗಾಣಿಕೆ ಮಾಡತಕ್ಕಂಥದ್ದು. ಸುಮಾರು 7 ಲಕ್ಷ ಕುರಿಯ ಸಂಖ್ಯೆ ಸಿರಾ, ಹಿರಿಯೂರು, ಮಧುಗಿರಿ, ಕೊರಟಗೆರೆ ಈ ಭಾಗದಲ್ಲಿ, ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಒಳಗೊಂಡಂಥ ಇಷ್ಟೊಂದು ಕುರಿಗಳು ಈ ಭಾಗದಲ್ಲಿ ಇರತಕ್ಕಂಥದ್ದು. ಇಲ್ಲಿನ ಕುರಿ ಸಾಗಾಣಿಕೆ ಮಾಡತಕ್ಕಂಥ ನಮ್ಮ ರೈತ ಸಹೋದರರು ಪಟ್ಲಿ ಸೀಮೆಗೆ ಅಂತ ಹೇಳಿಬಿಟ್ಟು ಬೇಸಿಗೆಗಾಲದಲ್ಲಿ ಮೇವಿಗೋಸ್ಕರ ಈ ಥರ ಒಂದು ಕಡೂರು ತಾಲೂಕು ಹುಲ್ಲಳ್ಳಿ ಗ್ರಾಮಕ್ಕೆ ಇಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು 200-250 ಕುರಿಗಳು ಈ ಅಂಟು ಕಾಯನ್ನು ತಿಂದು ಶ್ವಾಸಕೋಶದ ಒಂದು ಸಂಕೋಚನೆಯಿಂದ ಸುಮಾರು 250ಕ್ಕಿಂತ ಹೆಚ್ಚು ಪಟ್ಟು ಕುರಿಗಳು ಸಾವನ್ನಪ್ಪಿವೆ ಇಲ್ಲಿ. ಇದು ಬಹಳ ದುರದೃಷ್ಟಕರ. ನಾನು ಕೂಡ ಈ ವಿಷಯ ತಿಳಿದ ಕೂಡಲೇ ನಾ ಸ್ಥಳೀಯ ಶಾಸಕರಾದ ವೆಳ್ಳಿಪ್ರಕಾಶ್ ಅಣ್ಣ ಅವರು ಕೂಡ ಅವರನ್ನು ಮಾತಾಡಿ ಅವರಿಗೂ ತ್ವರಿತವಾಗಿ ತಹಸೀಲ್ದಾರ್ ಮತ್ತು ಇಲ್ಲಿರ್ತಕ್ಕಂಥ ಸಹಾಯಕ ನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ವೈದ್ಯಾಧಿಕಾರಿಗಳು ಇವರೆಲ್ಲರನ್ನು ಮಾತಾಡಿ ಇಲ್ಲಿ ತ್ವರಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಇಲ್ಲಿರೋ ಸ್ಥಳೀಯರು ಕೂಡ ಇಲ್ಲಿ ಬಹಳಷ್ಟು ಸಹಕರಿಸಿ ನಮ್ಮ ರೈತರಿಗೆ ಕುಟ್ನಟ್ಟಿ ಗ್ರಾಮದಿಂದ ಬಂದಿರತಕ್ಕಂಥ ಕುರಿ ಸಾಗಣೆಗೆ ಬಂದಿರತಕ್ಕಂಥ ರೈತರಿಗೆ ಬಹಳ ಒಂದು ಸಹಾಯ ಹಸ್ತ ನೀಡಿದ್ದಾರೆ. ನಿಜಕ್ಕೂ ಕೂಡ ಬಹಳ ಒಂದು ಶ್ಲಾಘನೀಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ಈಗಾಗಲೇ ಸುಮಾರು 250ಕ್ಕಿಂತ ಹೆಚ್ಚು ಕುರಿಗಳು ಇಲ್ಲಿ ಮೃತಪಟ್ಟಿವೆ. ಇಲ್ಲಿ ಸರ್ಕಾರ 2018ರಲ್ಲಿ ಏನು ಪರಿಹಾರ ಕೊಡ್ತಾ ಇತ್ತು ಅದು ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಪಶುಸಂಗೋಪನಾ ಸಚಿವರಿಗೆ ನಾವು ಮನವಿ ಮಾಡಿಕೊಟ್ಟಿದ್ದೀವಿ, ಕಳಕಳಿಯ ಪ್ರಾರ್ಥನೆ ಕೂಡ ಮಾಡಿಕೊಂಡಿದ್ದೀವಿ. ಈ ಏನು ಸಾವನ್ನಪ್ಪಿದ್ದಾವೆ ಈ ಕುರಿಗಳು, ಹಾಗೂ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಮನವಿ ಮಾಡಿಕೊಂಡಿದ್ದೇವೆ. ಸರ್ಕಾರ ಕೂಡ ಅದು ಗಂಭೀರವಾಗಿ ಅದನ್ನು ಪರಿಗಣಿಸಿ ನಮ್ಮ ರೈತ ಸಹೋದರರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಇದೇ ರೀತಿ ಸಿರಾದಲ್ಲೂ ಕೂಡ ಕಳೆದ ಒಂದು ತಿಂಗಳ ಕೆಳಗಡೆ ದೊಡ್ಡಬಾಣಗೆರೆ ಅಂತಕ್ಕಂಥ ಗ್ರಾಮದಲ್ಲಿ ಈ ಒಂದು ಜೋಳದ ಚಿಗುರನ್ನು ತಿಂದು ಸುಮಾರು 25 ಕುರಿಗಳು ಮೃತಪಟ್ಟಿದ್ದು. ಆ ಒಂದು ಸಂದರ್ಭದಲ್ಲಿ ನಾನೇ ವೈಯಕ್ತಿಕವಾಗಿ 25 ಕುರಿ ಮರಿಗಳನ್ನು ಕೊಡುವ ವ್ಯವಸ್ಥೆಯನ್ನು ನಮ್ಮ ರೈತರಿಗೆ ಮಾಡಿದ್ದೆ. ಇಲ್ಲಿ ಕೂಡ ವೈಯಕ್ತಿಕವಾಗಿ ನಾನು ಧನ ಸಹಾಯ ಮಾಡಿದ್ದೀನಿ. ಆದರೆ ಇಷ್ಟು ಸಾಲಲ್ಲ, ಸರ್ಕಾರ ಇದಕ್ಕೆ ಮಧ್ಯಪ್ರವೇಶಿಸಿ ನಮ್ಮ ಬಹಳ ಸಂಕಷ್ಟ ಪರಿಸ್ಥಿತಿ, ಯಾಕೆಂದರೆ ಕುರಿ ಸಾಗಣಿಕೆ ಮಾಡ್ತಕ್ಕಂಥವ್ರು ಬಹಳ ಶ್ರಮಜೀವಿಗಳು, ಸಂಸಾರವನ್ನು ಬಿಟ್ಟು 6-7 ತಿಂಗಳು ಇತರೆ ಜಾಗಗಳಿಗೆ ಇಲ್ಲಿ ವಲಸೆ ಬಂದು ಮೇವಿಗೋಸ್ಕರ ಇಲ್ಲಿ ಅವರ ಜೀವನೋಪಾಯಕ್ಕೆ ಒಂದು ಹಾದಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ದರಿಂದ ನಾನು ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರಲ್ಲಿ, ಪಶುಸಂಗೋಪನಾ ಸಚಿವರಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತೀನಿ, ಕಡೆ ಕಡೆ ಪ್ರಾರ್ಥನೆ ಮಾಡ್ಕೊತೀನಿ ಇವರಿಗೆ ಕೂಡಲೇ ಒಂದು ಸರ್ಕಾರದಿಂದ ಪರಿಹಾರ ಮಾಡಿಕೊಂಡು ಪರಿಹಾರ ಕೊಡಬೇಕು. ಒಂದು ಒಂದು ಈ ಇನ್ಸಿಡೆಂಟ್ಗೆ ಅಂತ ಅಲ್ಲ, ಇದು ಕುರಿ ಸಾಗಾಣಿಕೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ
ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು